ಕೆಜಿಎಫ್ ಚಿತ್ರದ ನಂತರ ದೇಶಾದ್ಯಂತ ತಮ್ಮ ಅಭಿಮಾನಿ ಬಳಗ ವಿಸ್ತರಿಸಿಕೊಂಡಿರುವ ರಾಕಿಂಗ್ ಸ್ಟಾರ್ ಯಶ್ ರವರ ಹುಟ್ಟುಹಬ್ಬಕ್ಕೆ ಅವರ ಅಭಿಮಾನಿಗಳು ಭರ್ಜರಿ ತಯಾರಿ ನಡೆಸುತ್ತಿದ್ದಾರೆ. ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿಗಳು ಅವರಂತೆ ವಿಭಿನ್ನವಾಗಿ ಯೋಚಿಸುತ್ತಾರೆ. ಈ ಬಾರಿಯ ಬರ್ತ್ಡೇ ಸೆಲೆಬ್ರೇಷನ್ ಗ್ರ್ಯಾಂಡ್ ಆಗಿ ವಿಶೇಷವಾಗಿ ಅದ್ಧೂರಿಯಾಗಿ ಮಾಡಿ ವರ್ಲ್ಡ್ ರೆಕಾರ್ಡ್ ಬುಕ್ ನಲ್ಲಿ ದಾಖಲಿಸಲು ಎಲ್ಲ ಸಿದ್ಧತೆ ಮಾಡುತ್ತಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ತಿಳಿಯೋಣ. ಅದಕ್ಕೂ ಮೊದಲು ನೀವಿನ್ನು ಕನ್ನಡ ಫಿಲ್ಮೋಲಜಿಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಗಂಟೆ ಚಿತ್ರದ ಮೇಲೆ ಕ್ಲಿಕ್ ಮಾಡಿ. ಯಾವುದಾದರೂ ಸಿನಿಮಾ ಬಿಡುಗಡೆಯಾದರೆ ಕಟೌಟ್ ಹಾಕುವುದು ಸಾಮಾನ್ಯ, ಆದರೆ ರಾಕಿಂಗ್ ಸ್ಟಾರ್ ಯಶ್ ರವರ ಹುಟ್ಟುಹಬ್ಬಕ್ಕೆ ದೊಡ್ಡದೊಂದು ಕಟೌಟ್ ಮಾಡಿಸಲಾಗುತ್ತಿದೆ. ಒಬ್ಬ ನಟನಿಗೆ ಹಾಕಲಾಗುವ ಅತಿ ದೊಡ್ಡ ಕಟೌಟ್ ಇದಾಗಲಿದೆ. ಇದು ಸುಮಾರು 216 ಅಡಿ ಎತ್ತರವಿರಲಿದೆ. ಬೆಂಗಳೂರಿನ ನಾಯಂಡನಹಳ್ಳಿಯ ಬಳಿಯ ನಂದಿ ಲಿಂಕ್ಸ್ ಮೈದಾನದಲ್ಲಿ ಯಶ್ ಅಭಿಮಾನಿಗಳ ಸಂಘ ಹುಟ್ಟುಹಬ್ಬ ಆಚರಿಸಲು ನಿರ್ಧರಿಸಿದ್ದು ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಮಾಡಲು ಮುಂದಾಗಿದ್ದಾರೆ. ಈ ಸಂಭ್ರಮದಲ್ಲಿ ಮತ್ತೊಂದು ವಿಶೇಷವೆಂದರೆ ಯಶ್ ಅಭಿಮಾನಿಯೊಬ್ಬರು 5,000 ಕೆಜಿ ತೂಕದ ಕೇಕ್ ಅನ್ನು ಮಾಡಿಸುತ್ತಿದ್ದಾರೆ. ನಂದಿ ಲಿಂಕ್ಸ್ ಗ್ರೌಂಡ್ ನಲ್ಲಿ ನಡೆಯುತ್ತಿರುವ ಸಂಭ್ರಮಾಚರಣೆಗೆ ರಾಕಿಂಗ್ ಸ್ಟಾರ್ ಯಶ್ ಅನುಮತಿ ನೀಡಿದ್ದು ಈ ಸಂಭ್ರಮದಲ್ಲಿ ಅವರು ಭಾಗಿಯಾಗಲಿದ್ದಾರೆ. ಜನವರಿ 7 ಮಧ್ಯರಾತ್ರಿಯಿಂದ ಶುರುವಾಗುವ ಸಂಭ್ರಮಾಚರಣೆ 8 ಸಂಜೆಯವರೆಗೂ ನಡೆಯಲಿದೆ. ನಮಗೆಲ್ಲ ತಿಳಿದಿರುವಂತೆ ಹಿಂದಿನ ವರ್ಷ ರಾಕಿಂಗ್ ಸ್ಟಾರ್ ಯಶ್ ರವರು ಕಾರಣಾಂತರಗಳಿಂದ ತಮ್ಮ ಹುಟ್ಟುಹಬ್ಬ ಆಚರಿಸಿಕೊಂಡಿರಲಿಲ್ಲ ಮತ್ತು ಅದೇ ಸಮಯದಲ್ಲಿ ಒಬ್ಬ ಯಶ್ ಅಭಿಮಾನಿ ಆತ್ಮಹತ್ಯೆ ಮಾಡಿಕೊಂಡಿದ್ದರು. ಈ ರೀತಿಯಾದ ದುರ್ಘಟನೆಗಳು ಆಗದಿರಲಿ ಎನ್ನುತ್ತಾ ಈ ಮಹಾ ಸಂಭ್ರಮಕ್ಕೆ ಈ ಬಾರಿ ದೇಶದ ಬೇರೆ ಬೇರೆ ಭಾಗಗಳಿಂದ ಅಭಿಮಾನಿಗಳು ಬರುತ್ತಿದ್ದಾರೆ. ವಿಶೇಷವಾಗಿ ದಕ್ಷಿಣದ 3 ಅಭಿಮಾನಿ ಸಂಘಟನೆಗಳು ಸೇರಲಿವೆ. ಇನ್ನು ಇತ್ತೀಚೆಗೆ ಯಶ್ ರವರೇ ಹೇಳಿದಂತೆ ಹುಟ್ಟುಹಬ್ಬದ ದಿನದಂದು ಕೆಜಿಎಫ್ ಚಾಪ್ಟರ್ 2 ಟೀಸರ್ ಬರಲಿದೆಯೇ ಇಲ್ಲವೇ ಎಂಬುದು ಇನ್ನು ಖಚಿತವಾಗಿಲ್ಲ. ಕೊನೆ ಗಳಿಗೆಯಲ್ಲಿ ಉಡುಗೊರೆಯಾಗಿ ಟೀಸರ್ ಕೂಡ ಬರಬಹುದು. ಒಟ್ಟಾರೆ ಈ ಮಹಾ ಸಂಭ್ರಮಕ್ಕೆ ಯಶ್ ಹಾಗೂ ಯಶ್ ಅಭಿಮಾನಿಗಳಲ್ಲಿ ದಿನಗಣನೆ ಶುರುವಾಗಿದೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ, ಹ್ಯಾಪಿ ಬರ್ತ್ಡೇ ರಾಕಿ ಇನ್ ಅಡ್ವಾನ್ಸ್ ಅಂತ ಕೆಳಗೆ ಕಮೆಂಟ್ ನಲ್ಲಿ ಬರೆಯಿರಿ. ಕನ್ನಡ ಫಿಲ್ಮೋಲಜಿಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗಿ ಗಂಟೆ ಚಿತ್ರದ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲಾ ವಿಡಿಯೋಗಳನ್ನ ನೀವೇ ಫಸ್ಟ್ ನೋಡಬಹುದು, ಫಸ್ಟ್ ಕಮೆಂಟ್ ಮಾಡಬಹುದು.